ಚುನಾವಣೆ ಬಂದ್ರೆ ಸಾಕು ರಾಜಕಾರಣಿಗಳು ಗುಡಿ ದೇವಸ್ಥಾನ ಅಂತ ಟೆಂಪಲ್ ರನ್ ಗಿಳಿದು ಬಿಡ್ತಾರೆ ಇದಕ್ಕೆ ಯಾವುದೇ ರಾಜಕಾರಣಿಯೂ ಹೊರತಾಗಿಲ್ಲ ಇದೇ ರೀತಿ ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿರುವಂತಹ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕೂಡ ದೇವರ ಮೊರೆ ಹೋಗಿದ್ದಾರೆ ಅವರ ಜಾತಕದಲ್ಲಿ ಕಂಟಕ ರಿವಾಣಿಗೆ ನಿವಾರಣೆಗೆ ಆ ಶಕ್ತಿಶಾಲಿ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಹಾಗಾದ್ರೆ ಏನದು ಕಂಟಕ ಡಿಕೆ ಶಿವಕುಮಾರ್ ಅವರನ್ನ ಏನು ಕಾಡ್ತಾ ಇದೆ ರಾಹು ಕೇತು ದೋಷ ಅಂತ ಅಂತಿದ್ದಾರೆ ಹಾಗಾದ್ರೆ ಏನದು ರಾಹು ಕೇತು ದೋಷ ಅದಿದ್ರೆ ಏನೆಲ್ಲ ಆಗುತ್ತೆ ರಾಹು ಕೇತು ದೋಷ ಇದ್ರೆ ಜೀವನದಲ್ಲಿ ಸಾಕಷ್ಟು ಒತ್ತಡಕ್ಕೆ ಒಳಗಾಗ್ತಾರಂತೆ ಅವರಿಗೆ ಆಲ್ರೆಡಿ ಸಿಕ್ಕಾಪಟ್ಟೆ ವರ್ಕ್ ಪ್ರೆಷರ್ ಇದೆ ಪಾರ್ಟಿ ಪ್ರೆಷರ್ ಇದೆ ಪಾರ್ಟಿಯನ್ನ ಮುನ್ನಡೆಸಿಕೊಂಡು ಹೋಗಬೇಕು ಎಲ್ಲಾ ಪ್ರೆಷರ್ ಗೆ ಸದ್ಯಕ್ಕೆ ಡಿಕೆ ಶಿವಕುಮಾರ್ ಒಳಗಾಗಿದ್ದಾರೆ ಇದರಿಂದ ಒಂದಿಷ್ಟು ಮಾನಸಿಕವಾಗಿ ನೆಮ್ಮದಿ ಸಿಗೋದು ಹೇಗೆ ಸೋ ಹಾಗಾಗಿ ರಾಹು ಕೇತು ಹೋಮವನ್ನ ಮಾಡುತ್ತಿದ್ದಾರಂತೆ ಕೆಲವೊಮ್ಮೆ ವೈಫಲ್ಯ ಅನಾರೋಗ್ಯ ಪ್ರೀತಿ ಪಾತ್ರರು ಕೂಡ ದೂರ ಆಗುವಂತಹ ಸಾಧ್ಯತೆಗಳು ಇರುತ್ತಂತೆ ಅವರಿಗೆ ಅನಾರೋಗ್ಯ ಆಗಬಹುದುಂತೆ ಪ್ರೀತಿ ಪಾತ್ರರು ದೂರ ಆಗಬಹುದುಂತೆ ಫ್ರೀಡಂ ಆಪಲ್ ಕಲ್ತು ಪೇಪರ್ ಪ್ಲೇಟ್ ತಯಾರಿ ಮಾಡುತ್ತಿದ್ದೀರಾ ಹಾಗಾದ್ರೆ ನಿಮ್ಮ ಪೇಪರ್ ಪ್ಲೇಟ್ ಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಕೂಡ ಇರಬಹುದುಂತೆ ಇದೆಲ್ಲವನ್ನೂ ಕೂಡ ಡಿಕೆ ಶಿವಕುಮಾರ್ ಅವರು ಎದುರಿಸ್ತಾ ಇದ್ದಾರೆ ಸೋ ಹಾಗಾಗಿ ಅವರಿಗೆ ಒಂದಿಷ್ಟು ಎಲ್ಲಾ ಸಮಸ್ಯೆಗಳಿಂದ ಮುಕ್ತಿ ಬೇಕಾಗಿದೆ ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ವ್ಯಕ್ತಿಗೆ ಮಾನಸಿಕ ಒತ್ತಡ ಸಮಸ್ಯೆ ಉಂಟಾಗುತ್ತಂತೆ ಈ ರಾಹು ಕೇತು ದೋಷ ಏನಾದರೂ ಸ್ಟಾರ್ಟ್ ಆಗಿಬಿಟ್ರೆ ರಾಹು ವಕ್ರ ದೃಷ್ಟಿಯಿಂದ ಮಾನಸಿಕ ಒತ್ತಡಕ್ಕೂ ಕೂಡ ಒಳಗಾಗ್ತಾನಂತೆ ಮನುಷ್ಯ ಇದೇ ಸಮಸ್ಯೆಯನ್ನ ಡಿಕೆ ಶಿವಕುಮಾರ್ ಅವರು ಕೂಡ ಸದ್ಯಕ್ಕೆ ಅನುಭವಿಸ್ತಾ ಇದ್ದಾರೆ ಆರ್ಥಿಕ ನಷ್ಟ ಕಹಿ ನೆನಪು ವಸ್ತುಗಳ ನಷ್ಟ ಕೋಪ ಸೃಷ್ಟಿಯಾಗುವಂತಹ ಸಾಧ್ಯತೆಗಳು ರಾಹು ಕೇತು ದೋಷ ಇದ್ದಂತಹ ಸಂದರ್ಭದಲ್ಲಿ ಆಗುತ್ತಂತೆ ಅವರಿಗೆ ಏನಾದರೂ ಬೇರೆ ಕಹಿ ಘಟನೆ ಅವರ ಲೈಫ್ ಅಲ್ಲಿ ಹಿಂದೆ ಜರುಗಿದಿದ್ರೆ ಆ ಘಟನೆ ಮತ್ತೆ ಪದೇ ಪದೇ ನೆನಪಾಗುವಂತಹ ಸಾಧ್ಯತೆಗಳು ಈ ರಾಹು ಕೇತು ದೋಷ ಇದ್ದಂತಹ ಸಂದರ್ಭದಲ್ಲಿ ಎದುರಾಗುತ್ತಂತೆ ಸೋ ಇನ್ನು ಭಯ ಮತ್ತು ಶತ್ರುಗಳು ಕೂಡ ಹೆಚ್ಚಾಗ್ತಾ ಹೋಗ್ತಾರಂತೆ ಡಿಕೆ ಶಿವಕುಮಾರ್ ಅವರಿಗೆ ಒಬ್ರ ಇಬ್ರ ಶತ್ರುಗಳು ಎಷ್ಟು ಜನ ಶತ್ರುಗಳಿದ್ದಾರೆ ರಾಜಕೀಯ ಶತ್ರುಗಳಾಗಿರಬಹುದು ವೈಯಕ್ತಿಕ ಶತ್ರುಗಳಾಗಿರಬಹುದು ಎಲ್ಲರನ್ನ ಅವರು ಎದುರಿಸ್ತಾ ಇದ್ದಾರೆ ಸೋ ಇನ್ನಷ್ಟು ಶಕ್ತಿಶಾಲಿ ಆಗಬೇಕು ಆ ಶತ್ರುಗಳು ದೂರ ಆಗಬೇಕು ಅಂತ ಹೇಳಿ ಈ ರಾಹು ಕೇತು ದೋಷ ನಿವಾರಣೆಗೋಸ್ಕರ ಹೋಮದ ಮೊರೆ ಹೋಗಿದ್ದಾರೆ ನೆಕ್ಸ್ಟ್ ನೋಡೋಣ ತಪ್ಪು ಕಲ್ಪನೆ ಅಂದ್ರೆ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ಸ್ ಕೂಡ ಸಿಕ್ಕಾಪಟ್ಟೆ ಜಾಸ್ತಿ ಆಗಿರುತ್ತಂತೆ ಕೋರ್ಟ್ ವ್ಯಾಜ್ಯಗಳು ಡಿಕೆ ಶಿವಕುಮಾರ್ ಅವರನ್ನ ಕೋರ್ಟ್ ಎಷ್ಟು ಸಲ ಕರೆಸ್ಕೊಂಡಿದೆ ಅಂತ ನೀವೆಲ್ಲರೂ ಕೂಡ ಗಮನಿಸಿದ್ದೀರಾ ಇಡಿ ಐಟಿ ಸಿಬಿಐ ಒಂದಾ ಎರಡ ಡಿಕೆ ಶಿವಕುಮಾರ್ ತಿಂಗಳಿಗೆ ಒಂದು ಎರಡು ಮೂರು ಸಲ ಹೋಗಿ ಹಾಜರಾಗಿ ಬರಬೇಕಾಗಿದೆ ಕ್ಲಾರಿಫಿಕೇಶನ್ ಕೊಟ್ಟು ಬರಬೇಕಾಗಿದೆ ಆ ಸಮಸ್ಯೆಯನ್ನು ಡಿಕೆ ಶಿವಕುಮಾರ್ ಎದುರಿಸ್ತಾ ಇದ್ದಾರೆ ಇದು ಸಾಕಷ್ಟು ಪ್ರೆಷರ್ಗೆ ಒಳಗಾಗುವಂತೆ ಕೂಡ ಡಿಕೆ ಶಿವಕುಮಾರ್ ಅವ್ರನ್ನ ಮಾಡಿದೆ ನೆಕ್ಸ್ಟ್ ಏನಾಗುತ್ತೆ ನೋಡೋಣ ಆರೋಗ್ಯ ಸಮಸ್ಯೆ ಸೃಷ್ಟಿಯಾಗುವಂತಹ ಸಾಧ್ಯತೆಗಳಿರುತ್ತಂತೆ ಕೇತು ದೋಷ ಇದ್ರೆ ಪದೇ ಪದೇ ಆರೋಗ್ಯದಲ್ಲಿ ಏನಾದರೂ ಒಂದು ಸಮಸ್ಯೆ ಕಾಣಿಸ್ಕೊಳ್ತಾನೆ ಇರುತ್ತಂತೆ ಸೊ ಹಾಗಾಗಿ ಯಾವ ಆರೋಗ್ಯ ಸಮಸ್ಯೆನೂ ಇರಬಾರ್ದು ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಇದೀಗ ರಾಹು ಕೇತು ಹೋಮ ಮಾಡ್ಸಕ್ಕೆ ಹೋಗಿದ್ದಾರೆ ಕಾಲ ಭೈರವನಿಗೆ ಪೂಜೆಯನ್ನ ಡಿಕೆ ಶಿವಕುಮಾರ್ ಅವರು ಸಲ್ಲಿಸಿದ್ದಾರೆ ಕಾಲ ಭೈರವ ಸಾಕಷ್ಟು ಪವರ್ಫುಲ್ ದೇವರು ಆತನನ್ನ ಸ್ಮರಿಸಿದ್ದಾರೆ ಡಿಕೆ ಶಿವಕುಮಾರ್ ಈಗ ಮತ್ತೆ ಯಾಗದ ಮೊರೆ ಹೋಗಿದ್ದಾರೆ ಡಿಕೆ ಶಿವಕುಮಾರ್ ಅವರು ಸ್ಪೆಷಲ್ ಯಾಗವನ್ನ ಮಾಡಿಸಿದ್ದಾರೆ ಎಲ್ಲಾ ಸಮಸ್ಯೆಗಳಿಂದ ಎಲ್ಲಾ ತೊಂದರೆಗಳಿಂದ ನನಗೆ ಮುಕ್ತಿ ಕೊಡಿಸ್ಬಿಡು ದೇವ್ರೆ ನಾನು ಮುಂದಿನ ಸಿಎಂ ಆಗಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಡಿಕೆ ಶಿವಕುಮಾರ್ ಟೆಂಪಲ್ ರನ್ ಶುರುವಿಟ್ಟುಕೊಂಡಿದ್ದಾರೆ ಕುರುಕ್ಷೇತ್ರದ ದಿನಾಂಕ ಘೋಷಣೆ ಬೆನ್ನಲ್ಲಿ ಅಖಾಡದ ಬಿಸಿ ದಿನೇ ದಿನೇ ಜಾಸ್ತಿಯಾಗ್ತಿದೆ ರಾಜಕೀಯದ ತಲಾತಲಗಳು ರಂಗೇರ್ತಿವೆ ಈ ಸಮರ ಭೂಮಿಯಲ್ಲಿ ಮಾತೆಂಬ ಖಡ್ಗ ಝಳಪಿಸಿ ವಿರೋಧಿಗಳ ವಿರುದ್ಧ ತೊಡೆದಟ್ಟಲು ಹುರಿಯಾಳಿಗಳು ಸಿದ್ಧತೆ ನಡೆಸುತ್ತಿದ್ದಾರೆ ಮತ ಭೇಟಿಗಾಗಿ ನಾನಾ ಕಸರತ್ತು ನಡೆಸುತ್ತಿದ್ದಾರೆ ಇದರಲ್ಲಿ ಯಾವುದೇ ರಾಜಕೀಯ ನಾಯಕರು ಹಿಂದೆ ಬಿದ್ದಿಲ್ಲ ಈ ನಡುವೆ ಕೈ ಕೆಪಿಸಿಸಿ ಸಾರಥಿ ಡಿಕೆ ಶಿವಕುಮಾರ್ ಕೂಡ ವಿಜಯ ಲಕ್ಷ್ಮಿಯನ್ನ ಒಲಿಸಿಕೊಳ್ಳಲು ಆ ಒಂದು ಪೂಜೆಯ ಮೊರೆ ಹೋಗಿದ್ದಾರೆ ಕಂಟಕದಿಂದ ಪಾರಾಗಲು ಯಾಗದ ಮೊರೆ ಹೋದ ಕೆಪಿಸಿಸಿ ಸಾರಥಿ ಚುನಾವಣೆ ಸಂದರ್ಭದಲ್ಲಿ ರಾಹು ಕೇತು ಮೊರೆ ಹೋದ ಡಿಕೆಶಿ
ಚುನಾವಣೆ ಹಿನ್ನೆಲೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ರಾಹು ಕೇತು ಮೊರೆ ಹೋಗಿದ್ದಾರೆ. ಇದಕ್ಕೆಂದೆ ಇಂದು ಮಧ್ಯಾಹ್ನ 2 ಗಂಟೆಗೆ ಬೆಂಗಳೂರಿನಿಂದ ತಿರುಪತಿಗೆ ಡಿಕೆಶಿ ತೆರಳಿದ್ದಾರೆ. ತಿರುಪತಿಯಿಂದ ಕಾಳಹಸ್ತಿ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ರಾಹು ಕೇತು ಶಾಂತಿ ಹೋಮ ಮಾಡಿಸಿದ್ದಾರೆ. ಚುನಾವಣೆ ಹಿನ್ನೆಲೆ ಸಾಲು ಸಾಲು ಪೂಜೆ ಯಾಗಗಳ ಮೊರೆ ಹೋಗಿರುವ ಡಿಕೆಶಿ ಕಾಲ ಭೈರವನಿಗೆ ಅಮಾವಾಸ್ಯೆ ಪೂಜೆ ಮಾಡಿಸಿದ್ರು. ಈಗ ರಾಹು ಕೇತು ಶಾಂತಿ ಹೋಮ ಮಾಡಿಸಿದ್ದಾರೆ. ಈ ಮೂಲಕ ಅಪಾಯದಿಂದ ತಪ್ಪಿಸಿಕೊಳ್ಳುವ ಪ್ಲಾನ್ ಮಾಡಿದ್ದಾರೆ. ಕೆಲ ದಿನಗಳ ಹಿಂದೆ ನ್ಯೂಸ್ ಫಸ್ಟ್ ನಲ್ಲಿ ನಡೆಸಿದ್ದ ಸಿಂಹಾಸನ ಭವಿಷ್ಯದಲ್ಲಿಯೂ ಡಿಕೆಶಿಗಿರೋ ದೋಷದ ಬಗ್ಗೆ ಹೇಳಲಾಗಿತ್ತು. ಇದೀಗ ಆ ಕ್ಷೇತ್ರಕ್ಕೆ ಹೋಗಿರೋ ಡಿಕೆಶಿ ರಾಹು ಕೇತು ಶಾಂತಿ ಹೋಮ ಮಾಡಿಸಿದ್ದಾರೆ. ಡಿಕೆಶಿಯದ್ದು ಮೇಷ ಲಗ್ನವಾದ್ದರಿಂದ ಇದೇ ಏಪ್ರಿಲ್ನಲ್ಲಿ ಗುರು ಮೀನ ರಾಶಿಯಿಂದ ಮೇಷ ಲಗ್ನಕ್ಕೆ ಬರ್ತಾ ಇದ್ದಾನೆ. ಈ ವೇಳೆ ಗುರು ಚಾಂಡಾಲ ಯೋಗ ಉಂಟಾಗುವ ಕಾರಣ ಅದು ಒಳ್ಳೆಯ ಯೋಗ ಅಲ್ಲ. ಹಾಗಾಗಿ ಈ ಗುರು ಚಾಂಡಾಲ ಯೋಗದ ದೋಷದಿಂದ ತಪ್ಪಿಸಿಕೊಳ್ಳಲು ಡಿಕೆಶಿ ರಾಹು ಶಾಂತಿ ಹೋಮ ಮಾಡಿಸಿದ್ದಾರೆ. ಇನ್ನು ಡಿಕೆಶಿ ಹೋಗ್ತಿರೋ ಕಾಳಹಸ್ತಿ ದೇಗುಲಕ್ಕೂ ತನ್ನದೇ ಆದ ಶಕ್ತಿ ಇದೆ. ರಾಹು ದೆಸೆಯ ಸಂಕಷ್ಟದಿಂದ ಪಾರಾಗಲು ಸಾಲು ಸಾಲು ಸೆಲೆಬ್ರಿಟಿಗಳು ರಾಜಕಾರಣಿಗಳು ಕಾಳಹಸ್ತಿಗೆ ಭೇಟಿ ನೀಡುತ್ತಾರೆ. ಡಿಕೆ ಶಿವಕುಮಾರ್ ಅವರ ಜಾತಕದಲ್ಲಿ ಏನಾಗಿದೆ ಅಂತಂದ್ರೆ, ರಾಹು ಪ್ರತ್ಯಂತರ ಎಲೆಕ್ಷನ್ ಮುಗಿಯತನಕೂ ಇಲ್ಲಿವರೆಗೆ ಸಾಧಾರಣ ಜೂನ್ವರೆಗೂ 16 ಜೂನ್ವರೆಗೂ ಇಲ್ಲಿ ಶನಿದಶ ಶುಕ್ರಭುಕ್ತಿ ರಾಹು ಪ್ರತ್ಯಂತರ, ಶನಿ ಶುಕ್ರ ರಾಹು ಪ್ರತ್ಯಂತರ, ಗೋಚಾರದ ರಾಹು ಲಗ್ನದಲ್ಲೇ ಇರುವುದರಿಂದ ಗುರು ರಾಹು ಸೇರಿ ರಾಹು ಪ್ರತ್ಯಂತರವೇ ಇರುವುದರಿಂದ ಏನಾದರೂ ತೊಂದರೆ ಆಗ್ಬೋದು ಹೇಳುವಂಥ ಆತಂಕ ಅವರಿಗೆ ಮೂಡಿತ್ತ. ಹಾಗಾಗಿ ಕಾಳಹಸ್ತಿಗೆ ಹೋಗಿ ಪೂಜೆ ಮಾಡಿಸಿದ್ರೆ ಇರಬಹುದು. ಹಾಗಾಗಿ ಇಲ್ಲಿ ಅಷ್ಟಕ್ಕೊರೆಗೆ ಬಿಂದು 12ನೇ ಮನೆಗಿಂತಲೂ ಇಲ್ಲಿ ಲಗ್ನಕ್ಕೆ ಬರುವಂಥ ಗುರು ಭಾಳ ಒಳ್ಳೆಯದು. ಅಲ್ಲಿ ರಾಹು ಇರ್ತಾನೆ, ಅವನು ಸೇರಿಕೊಳ್ತಾನೆ ಹೇಳೋದು ಬಿಟ್ಟರೆ ಉಳಿದಂತೆ ಅದು ಆತಂಕಕ್ಕೆ ಒಳಪಡುವಂಥ ವಿಚಾರ ಏನು ಅಲ್ಲ. ಇನ್ನು ನವಾಂಶಕ್ಕೆ ಬಂದರೆ ನೀವು ನೋಡ್ಬೋದು, ರಾಹು ಹತ್ರಲ್ಲಿ ಒಳ್ಳೆಯದು. ಏನೇ ಅವ್ರ ಮಕ್ಕಳೆಲ್ಲ ಚೆನ್ನಾಗಿದ್ದಾರೆ, ಇನ್ನೇ ಮನೆಯಲ್ಲಿ ರಾಹು ಏನು ಹಾಳು ಮಾಡಿಲ್ಲ. ಹಾಗಾಗಿ ಭಾಳ ಆತಂಕಕ್ಕೆ ಒಳಪಡುವಂಥ ಅವಶ್ಯಕತೆ ಏನಿಲ್ಲ. ಬಟ್ ದೇವ್ರ ಪೂಜೆ ಮಾಡೋದ್ರಿಂದ ತೊಂದರೆ ಏನಾಗಲ್ಲ. ಒಟ್ಟಾರೆ ಶತಾಯಗತಾಯವಾಗಿ ಮತ ಯುದ್ಧದಲ್ಲಿ ಗೆದ್ದು ಅಧಿಕಾರದ ಜಗುಲಿಯಲ್ಲಿ ಕೂತ್ಕೋಬೇಕು ಅಂತ ಹಲವರು ಕನಸು ಕಾಣ್ತಿದ್ದಾರೆ. ಈ ಪೈಕಿ ಡಿಕೆ ಶಿವಕುಮಾರ್ ಕೂಡ ಸಿಎಂ ಗಾದಿ ಮೇಲೆ ಕಣ್ಣಿಟ್ಟಿದ್ದು ರಾಹು ಕೇತು ಶಾಂತಿ ಹೋಮ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ಬ್ಯೂರೋ.